ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಬುಕ್ಲೆಟ್, ಅದರಲ್ಲಿ ಚಾನ್ಸಸ್ ಶೀಟ್ ನಿಯಮಗಳಿರ್ತವೆ, ಇವುಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಇನ್ ಕೇಸ್ ಏನಾದ್ರು ನೀವು ಮಿಸ್ಟೇಕ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸಿಂಪಲ್ಲು ನಿಮ್ಮದು ಪೇಪರ್ ಬಂದುಬಿಟ್ಟು ಇವ್ಯಾಲೇಟೆಡ್ ಆಗೋದಿಲ್ಲ, ನಿಮಗೆ ಮಾರ್ಕ್ಸ್ ಕೂಡ ಬರೋದಿಲ್ಲ. ಕೆಲವೊಂದು ನಿಯಮಗಳು ವಿದ್ಯಾರ್ಥಿಗಳಿಗೆ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಮುಖ್ಯವಾದ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ, ಅದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೇನಾಗಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಕರೆಕ್ಟಾಗಿ ಬರಬೇಕಾಗುತ್ತೆ ಆನ್ಸರ್ ಶೀಟಲ್ಲಿ. ಇನ್ ಕೇಸ್ ಏನಾದ್ರು ತಪ್ಪು ಮಾಡಿದ್ರೆ ನಿಮ್ಮದು ಪೇಪರ್ ಇವ್ಯಾಲೇಷನ್ ಆಗೋದಿಲ್ಲ. ನಿಮ್ಮ ರಿಜಿಸ್ಟರ್ ನಂಬರ್ ಮುಖ್ಯವಾಗಿರುತ್ತೆ, ಅಲ್ಲಿ ನಿಮಗೆ ಟಾಪ್ ಲೆಫ್ಟ್ ಸೈಡಲ್ಲೇ ನಿಮಗೆ ಇರುತ್ತದೆ, ಅದನ್ನು ನೀವು ನೀಟಾಗಿ ಪಕ್ಕ ನಿಮ್ಮ ರಿಜಿಸ್ಟರ್ ನಂಬರನ್ನು ನೀಟಾಗಿ ನೀವು ಬರೆಯಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ, ಇದು ಗಮನಕ್ಕೆ. ನಂತರ ಆನ್ಸರ್ ಬಂದುಬಿಟ್ಟು ಎರಡು ಸೈಡ್ ಬರಿಬೋದು, ಫ್ರಂಟ್ ಟು ಬ್ಯಾಕ್ ಎರಡು ಸೈಡ್ ಇರುತ್ತೆ, ಬರಿಬೋದು, ನಿಮಗೆ ಗೊತ್ತು. ನೀವು ಇಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್, ನೀವು ಬ್ಲೂ ಮತ್ತು ಬ್ಲೂ ಅಥವಾ ಬ್ಲ್ಯಾಕ್ ಯೂಸ್ ಮಾಡಬೇಕು, ಬಾಲ್ ಪಾಯಿಂಟ್ ಪೆನ್, ಬಾಲ್ ಪೆನ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬ್ಲೂ ಮತ್ತು ಬ್ಲ್ಯಾಕ್ ಎರಡನ್ನೂ ಕೂಡ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಎಕ್ಸ್ಟ್ರಾ ರೂಲ್ಸ್ ಇದೆ, ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೆ ಸಡಿಷನ್ ಶೀಟ್, ಗ್ರಾಫ್ ಶೀಟ್ ತಗೊಂಡ್ರೆ ಅದನ್ನು ನೀವು ಅಲ್ಲಿ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ನಿಮಗೂ ಅಟೆಸ್ಟ್ ಮಾಡಿಸಬೇಕಾಗುತ್ತೆ. ಈ ವರ್ಷದಿಂದ ಬಹುಶಃ ನಿಮಗೆ ಅಡಿಷನ್ ಶೀಟ್ ತಗೊಳಕ್ಕಾಗೋದಿಲ್ಲ ಅನಿಸುತ್ತೆ, ಅವರೇ ಸ್ಟಾರ್ಟಿಂಗೇ ಜಾಸ್ತಿ ಶೀಟ್ನ ಕೊಡುವ ಸಾಧ್ಯತೆ ಹೆಚ್ಚಿದೆ. ನಂತರ ಇನ್ ಕೇಸ್ ಏನಾದರೂ ಬುಕ್ಲೆಟಲ್ಲಿ ಅದೇ ರೀತಿ ಅಡಿಷನ್ ಬುಕ್ಲೆಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಪೇಜ್ ಮಿಸ್ಸಿಂಗ್ ಆಗಿರ್ಬೋದು, ಅದೇ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ ಇನ್ವಿಸ್ ಲೆಟ್ರಿಗೆ ನೋಟಿಫೈ ಮಾಡಬೇಕು. ಕರೆಕ್ಟ್ ಕ್ವಶನ್ ನಂಬರ್ನ ನೀವು ಮಾರ್ಜಿನಲ್ಲಿ ಕೊಟ್ಟಿರ್ತಾರೆ, ಕರೆಂಟ್ ಕ್ವಶನ್ ಮಾಡಬೇಕಾಗುತ್ತೆ. ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರಲು ನಿಮಗೆ ಅಂಕಗಳು ಹೋಗುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ಕ್ವಶನ್ ಕೂಡ ಮಾಡೋಕ್ಕಾಗುತ್ತೆ. ಇನ್ ಕೇಸು ನೀವು ಪೆನ್ನ ಚೇಂಜ್ ಮಾಡ್ತೀರಾ ಅಥವಾ ಇಂಕ್ನ ಚೇಂಜ್ ಮಾಡಿದ್ದೀರಾ ಅಥವಾ ಪೆನ್ ಕಲರ್ನ ಚೇಂಜ್ ಮಾಡ್ತೀರಾ, ಏನಾದರೂ ಮೇಜರಾಗಿ ಫಸ್ಟು ಬ್ಲೂ ಬರೆದಿರ್ತೀರಾ, ನಂತರ ನಿಮಗೆ ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಬರಬೇಕಾಗುತ್ತೆ. ಆ ರೀತಿ ಇದ್ದರೆ ನೀವು ನಿಮ್ಮ ಇನ್ವಿಜುವಲ್ ಲೆಟರ್ ಹತ್ರ ಪರ್ಮಿಷನ್ ತೊಗೊಂಡು ಸೈನ್ ಮಾಡಿಸ್ಕೊಂಡು ನಂತರ ನೀವು ಮಾಡೋಕ್ಕಾಗುತ್ತೆ. ರಫ್ ವರ್ಕ್ ಬಂದುಬಿಟ್ಟು ರಫ್ ವರ್ಕ್ ಪೇಜ್ ಅಂತ ಇರ್ತದೆ, ಅಲ್ಲಿ ಮಾತ್ರ ನೀವು ರಫ್ ವರ್ಕ್ ಮಾಡೋಕ್ಕಾಗುತ್ತೆ. ನಂತರ ಯಾವ ಪೇಜು ನೀವು ಮಿಕ್ಕಿರುತ್ತೆ ಲಾಸ್ಟ್ ನಿಮ್ಮ ಬರೆದ ಯಾವ ಪೇಜ್ ಮುಖ್ಯ, ಅದಕ್ಕೆ ರೈಟ್ ಮಾರ್ಕ್ ಮಾಡಿ ಈ ಥರ ಕಟ್ ಮಾಡಿ ನೀವು ಯೂಸ್ ಮಾಡೋಕ್ಕಾಗುತ್ತೆ. ನಂತರ ಮತ್ತು ಎಕ್ಸಾಮ್ ಶುರು ಹಾಕಿಂತ 30 ನಿಮಿಷದ ಒಳಗಡೆ ಯಾರೂ ಕೂಡ ಎಕ್ಸಾಮ್ ಹಾಲ್ ಹೊರಡಿಕ್ಕೆ ಹೋಗೋಕ್ಕಾಗಲ್ಲ. ನೀವು ಎಷ್ಟೇ ಮಿನಿಮಮ್ 30 ನಿಮಿಷ ಎಕ್ಸಾಮ್ ಹಾಲ್ ಒಳಗಿರಲೇಬೇಕಾಗುತ್ತೆ ಶುರುವಾದ ನಂತರ. ಆಫ್ಟರ್ 30 ಮಿನಿಟ್ಸು ನಾಟ್ ಅಲ್ಲ ಬಿಟ್ಟು ಅಗೈನ್ ಟು ದ ಎಕ್ಸಾಮಿನೇಷನ್ ಹಾಲ್. 30 ನಿಮಿಷ ಆದಮೇಲೆ ಯಾರು ಹೊರಗಡೆ ಹೋಗ್ತಾರೆ ಅವ್ರಿಗೆ ಮತ್ತೆ ಎಕ್ಸಾಮ್ ಹಾಲಿಗೆ ಅಲೋ ಇಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಿಂಪಲ್ ಸ್ಟಾರ್ಟಿಂಗು 30 ನಿಮಿಷ ನೀವು ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೀವು ಬರೀರಿ ಬಿಡ್ರಿ, ಸ್ಟಾರ್ಟಿಂಗ್ 30 ನಿಮಿಷ ಇರಬೇಕಾಗುತ್ತೆ. 30 ನಿಮಿಷದ ಮೇಲೆ ನೀವು ಬೇಕಾದರೆ ಹೊರಡಿಕ್ಕೆ ಹೋಗ್ಬೋದು, ಅಂದರೆ ಎಕ್ಸಾಮ್ ಮಾಲ್ ಪರೀಕ್ಷೆ ಮುಗಿಸ್ಕೊಂಡು ಹೋಗ್ಬೋದು. ಒಂದ್ಸಲ ಹೊರಗಡೆ ಹೋದರೆ ನೀವು ಮತ್ತೆ ಒಳಗೆ ಬರೋಕ್ಕಾಗೋದಿಲ್ಲ. ಇದು ಸೇಮ್ ರೂಲ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಂಗತ್ತೆ. ನೀವು ರೂಮ್ ಇನ್ವೆಸ್ಟಿಗೆ ರಿಕ್ವೆಸ್ಟ್ ಮಾಡೋದು ಅಥವಾ ಸ್ಟ್ಯಾಂಡ್ ಅಪ್ ಅಟ್ರ್ಯಾಕ್ಟ್ ಮಾಡೋದು ಈ ರೀತಿ ಮಾಡಿದ್ರೆ ಇನ್ವೆಸ್ಟರ್ ವಿಲ್ ಕಮ್ ಟು ಯು, ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕೇಳ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಯೂರಿನ್ನು ಮತ್ತು ಅದನ್ನು ಹೋಗಬೇಕಾದ್ರೆ ನೀವು ಇನ್ವೆಸ್ಟರ್ಗೆ ಇನ್ಫಾರ್ಮ್ ಮಾಡಿ ಆನ್ಸರ್ ಪೇಪರ್ ಅದೇ ಕ್ವೆಶನ್ ಪೇಪರ್ನ ಅವರಿಗೆ ಹ್ಯಾಂಡಲ್ ಮಾಡಿ ನೀವು ಸೇಫಾಗಿ ಹೋಗಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಇದ್ದರೆ ಇದನ್ನು ನಿಮಗೆ ಜ್ಞಾಪನದಲ್ಲಿ ವಿದ್ಯಾರ್ಥಿಗಳಿಗೆ. ನಂತರ ಮುಗಿದ್ಮೇಲೆ ನೀವು ಸ್ಟ್ಯಾಂಡ್ ಅಪ್ ಮಾಡಿ ಮುಗೀತು ಅಂತವ್ರಿಗೆ ಜಸ್ಟ್ ಇನ್ಫಾರ್ಮ್ ಮಾಡಿ ನಂತರ ನೀವು ಡೈರಿ ಸೈನ್ ಮಾಡಿ ನೀವು ಹೊರಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಯಾವೆಲ್ಲ ಮೇನ್ ಡಿಸಿಪ್ಷನ್ ಏನು ಮಾಡಬಾರ್ದು ಅಂದರೆ ಸೈಲೆನ್ಸ್ ಹಾಕಿರ್ಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಮಾಲ್ ಪ್ರೊಟೆಕ್ಷನ್ ಆರ್ ಮಾಡಿ ನಿಮಗೆ ಕ್ರಿಮಿನಲ್ ಆ್ಯಕ್ಷನ್ ಅನ್ನ ತಗೊಳ್ತಾರೆ. ಬುಕ್ಸು ನೋಟ್ಸು ಗಿಟ್ಸ್ ಎಲ್ಲ ಯೂಸ್ ಮಾಡಿದ್ರು ಕೂಡ ನಿಮಗೆ ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ. ಟ್ಯಾಕಿಂಗ್ ಮತ್ತು ಸೈನಿಂಗ್ ಮಾಡೋದಾಗೋದು, ಕಾಪಿ ಮಾಡೋದಾಗ್ಬೋದು, ಮತ್ತು ಆನ್ಸರ್ ಬುಕ್ನ ಒಬ್ಬರಿಗೆ ಕಳಿಸೋದಾಗ್ಬೋದು, ಮಾತಾಡೋದಾಗ್ಬೋದು, ಆನ್ಸರ್ ಬುಕ್ನ ತಗೊಳೋದಾಗ್ಬೋದು, ಟಿಯರಿಂಗ್ ಅಥವಾ ಇನ್ಸ್ಟ್ರೇಷನ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಅಪೀಲ್ ಮಾಡೋದು, ಫೋನ್ ಯೂಸ್ ಮಾಡೋದು, ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಸೈಂಟಿಫಿಕ್ ಕೆಲ್ಸಿನ ತಗೊಂಡೋದ್ರೆ ನಮ್ಮನ್ನು ಈ ರೀತಿ ಮಾಡ್ತಾರೆ. ಸ್ಟಾಟಿಕ್ಸ್ ಪೇಪರ್ ಬಿಟ್ಟರೆ ಇನ್ನೆಲ್ಲ ಬೇರೆಯವರೆಲ್ಲ ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ತಗೊಳೋಕ್ಕಾಗುತ್ತೆ, ಸೈಂಟಿಫಿಕ್ ಕೆಲಸ ಅಲೋ ಇರೋದಿಲ್ಲ. ನೀವು ಎಲ್ಲ ಬರೋದಾದ್ಮೇಲೆ ಎಷ್ಟು ಪೇಜಿಂದ ಕೌಂಟ್ ಮಾಡಿ ಮೇನ್ ಬುಕ್ಲೆಟ್ಟಿಗೆ ನೀವು ಬರೀಬೇಕಾಗುತ್ತೆ. ಇಷ್ಟು ಪೇಜು ಇದೆ, ಇಷ್ಟು ಪೇಜ್ ಅಡಿಷನ್ ತಗೊಂಡಿದ್ದೆ, ಟೋಟಲ್ ಇಷ್ಟು ಪೇಜ್ ಅಂತ. ಏನಾದರೂ ನಿಮಗೆ ಹೆಲ್ತ್ ಇಶ್ಯೂ ಇದ್ದರೆ ನಿಮಗೆ ಎಕ್ಸಾಮ್ ಅಲ್ಲಿಗೆ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ಸ್ಟ್ರೈಕ್ ಆಫ್ ದ ಸಬ್ಜೆಕ್ಟ್ ವಿಚ್ ಇಸ್ ನಾಟ್ ಅಪ್ಲಿಕಬಲ್, ನಿಮಗೆ ಯಾವ ಸಬ್ಜೆಕ್ಟ್ ಅಪ್ಲಿಕಬಲ್ ಆಗುತ್ತೆ ಅದು ಮಾತ್ರ ಬರಬೇಕಾಗುತ್ತೆ. ನೀವು ನೋಟ್ ನೀಟಾಗಿ ನೋಡಿಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ನಿಯಮಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.